ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೇಕೆದು ತಲೆ ಕಾಲನ್ನೆಲ್ಲ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ನೀರೊಳಗಡೆ ನೆನೆಸಿಟ್ಟಿದ್ದಾರೆ ಬಟ್ರು. ಮಸಾಲೆನೆಲ್ಲ ಆಲ್ರೆಡಿ ಅವ್ರು ರುಬ್ಕೊಂಬಿಟ್ಟಿದ್ರು. ನಾನು ಆ ವಿಡಿಯೋನ ಶೂಟ್ ಮಾಡಿಲ್ಲ. ನಾನು ಏನೇನು ಹಾಕ್ಕೊಂಡ್ರು ಅಂತ ಸಪ್ರೇಟ್ ನಾನು ನಿಮಗೆ ತೋರಿಸಿದ್ದೀನಿ. ಮೇಕೆದು ತಲೆಕಾಲು ಸೂಪ್ ಆಗಲಿ, ತಲೆಕಾಲು ಸಾಂಬಾರು ಆಗಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ತುಂಬಾ ಹೆಲ್ತಿ, ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು ಫಸ್ಟಿಗೆ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, ಒಂದೆರಡು ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ನಾನಿಲ್ಲಿ ಚೆನ್ನಾಗಿರುತ್ತೆ ಫ್ಲೇವರು. ಕೊತ್ತಂಬರಿ ಸೊಪ್ಪು ಒಂದೆರಡು, ಲವಂಗ ಒಂದೈದು, ಗೋಡಂಬಿ ಸ್ವಲ್ಪ, ಸೋಂಪು ಕಾಳು ಒಂದು ಅರ್ಧ ಟೀಸ್ಪೂನಷ್ಟು, ಕಡಲೆ, ಚಕ್ಕೆ, ಇಷ್ಟೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಇದ್ರ ಜೊತೆಗೇನೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಮತ್ತೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರು ಹಾಕೋತಾರೆ ಬೇಯಿಸ್ಕೊಂಡ್ಮೇಲೆ. ಇಷ್ಟನ್ನು ಇದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿದ್ರಲ್ಲಿ ಒಂದು, ಅಂದರೆ ಒಂದು ಅರ್ಧ ಕೋಕೋನಟ್ಟಲ್ಲಿ ಒಂದು ಅರ್ಧ ಕಟ್ ಮಾಡಿಕೊಂಡು ತುರ್ಕೊಂಡು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಮಸಾಲೆ ರುಬ್ಕೋಬೇಕು. ತಲೆ ಮತ್ತು ಕಾಲ್ದು ಪೀಸ್ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಟಿದ್ರು. ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಹಾಕ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಒಂದು 6-8 ವಿಷಲ್ಲು ಕೂಗಿಸ್ಕೊತಾ ಇದ್ದಾರೆ. ನೋಡಿ, ಚೆನ್ನಾಗಿ ಬೆಂದ್ಕೊಂಬಿಟ್ಟಿದೆ. ಒಂದು 7-8 ವಿಷಲ್ ಕೂಗಿಸ್ಕೊಂಬಿಟ್ರೆ ಮಟನ್ ಬೆಂದೋಗ್ಬಿಡುತ್ತೆ, ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗುತ್ತೆ ಪೀಸಸ್ಸು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದಾರೆ. ಇದಕ್ಕೆ ಅವ್ರು ಇನ್ನೊಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಇನ್ನೊಂಚೂರು ನೀರು ಹಾಕ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬಿಡ್ತಾರೆ. ಮಟನ್ಗೆಲ್ಲ ಮಸಾಲೆ ನೀಟಾಗಿ ಇಟ್ಕೊಳ್ಳುತ್ತೆ, ಎಸ್ಪೆಷಲಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಫ್ರೀಯಾಗಿ. ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.